ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅಶ್ವಿನಿ ಗೀತಾಂಜಲಿ. ಎಲ್ರು ಏನ್ ಮಾಡ್ತಿದ್ದೀರಾ? ಟಿಫಿನ್ ಮಾಡಿದ್ರಾ? ಕೇಳು ಬೇಬಿ. ಟಿಫಿನ್ ಅಲ್ಲ ಊಟ. ಈಗ ನಮಗೆ ನೈಟ್ ಅವರಿಗೆ ಆ ವಿಡಿಯೋ ನೋಡ್ತಿರ್ತಾರಲ್ಲ. ನಾನು ಪಾಪಾಜಿ ಮನೆ ಪಾಪಾಜಿ ತಿಂತೀನಿ. ನಾವು ಈಗ ನೈಟ್ ಆಗೈತಲ್ಲ, ಇದವರು ನೆಕ್ಸ್ಟ್ ಡೇ ನೋಡ್ತಾರ, ಅದು ಅವ್ರಿಗೆ ಮಧ್ಯಾಹ್ನ ಆಗಿರುತ್ತೆ 12 ಗಂಟೆ. ಸೊ ಟಿಫಿನ್ ಮಾಡಿರ್ತಾರ ಅಲ್ಲೇನು, ಸೊ ಅದಕ್ಕೆ ಎಲ್ಲರದು ಟಿಫಿನ್ ಆಯ್ತಾ ಅಂತ ಕೇಳಬೇಕು. ಟಿಫಿನ್ ಆಯ್ತಾ? ಎಲ್ಲರದು. ಓ, ಎಲ್ಲರದು ಆಯಿತು. ಈಗ ನೀನು ಕಡಿಮೆ ಆಯಿತಾ? ಜ್ವರ ಕಡಿಮೆ ಆಯ್ತಾ? ಕಿವಿ ನೋವು ಕಡಿಮೆ ಆಯ್ತಾ? ಹಾಂ, ಮತ್ತೆ ಸ್ಕೂಲಿಗೆ ಹೋಗ್ಬೇಕು ನಾಳೆಯಿಂದ? ಇಲ್ಲ. ಹಾಂ, ಇಲ್ಲ. ಸ್ಕೂಲಿಗೆ ಹೋಗ್ಬೇಕಪ್ಪ. ಸ್ಕೂಲ್ ಕಳಿ ಆಗ್ಬಿಟ್ಟಳ. ಸ್ಕೂಲ್ ಕಳಿ ಇಲ್ಲಮ್ಮ, 3 ಡೇಸ್ ಹೋಗಿಲ್ಲ ಸ್ಕೂಲಿಗೆ. ಇನ್ನೂ ಸ್ವಲ್ಪ ಕಿವಿ ನೋವು ಇದೆ, ಜ್ವರ ಏನೋ ಕಡಿಮೆ ಆಗಿದೆ. ಆರಾಧ್ಯಗೆ ಫುಲ್ಲು ಹೈ ಫೀವರ್. ಅಬ್ಬಬ್ಬಬ್ಬ, 2 ದಿನ ಎಷ್ಟು ಸಿರಪ್ ಆದರೂ, ಎಷ್ಟು ಸಿರಪ್ ಹಾಕಿದ್ರೂ ಕಡಿಮೆ ಆಗ್ತಿರ್ಲಿಲ್ಲ ಆರಾಧ್ಯಗೆ. ಅಲ್ಲ ಚಿನ್ನಿ, ಬರೀ ಮಮ್ಮಿ ಬೇಕು, ಮಮ್ಮಿ ಬೇಕು, ಏನು ಕೆಲಸ ಮಾಡ್ಲಾರ್ದಂಗೆ ಆರಾಧ್ಯನ ಜೊತೆನೇ ಕುತ್ಕೋಬೇಕಂತ. ಹಾಂ, ಅಲ್ಲ ಚಿನ್ನಿ ಮಾತಾಡು, ಬೇರೆ ಏನೇನು ಮಾತಾಡು. ನಾನೀಗ ಪಾಪಾಜಿ ತಿಂತೀನಿ, ನೀವೇನು ತಿಂದಿರ್ತೀನಿ? ಏನು ಗೊತ್ತಾ, ಈಗ ಆ್ಯಕ್ಚುಲಿ ಇದನ್ನು ಶೂಟ್ ಮಾಡ್ತಿರೋದು ನೈಟ್. ನಾನು ಏನು ಮಾಡ್ತಿದ್ದೀನಿ ಅಂದರೆ ಪಾಪಾಜಿ ತಿಂದು ಸುಮ್ಮನೆ ವ್ಯೂ ಮಾಡ್ತಂತ ಉತ್ತಾನೆ ನೋಡ್ರಿ. ನಾನು ಬಾಡ ಅಂದರೆ ಅಮ್ಮ ಹಂಗೆ ತರ್ತಾನೆ ಅಂತ. ಹಾಂ, ನಾನು ಚೆನ್ನಾಗಿಲ್ಲ ಮಮ್ಮಿ, ನನ್ನ ವಿಡಿಯೋ ನನಗೆ ತೋರಿಸ್ಬೇಡ ಅಂತ. ಏನಾಗಿ ಹೇಳಪ್ಪ, ಚೆನ್ನಾಗಿತ್ತೊಳ ಅಲ್ಲ, ಕ್ಯೂಟೇ ಇದೆಯಲ್ಲ ಬೇಬಿ. ಆರಾಧ್ಯಗೆ ಪಾವ್ ಬಜ್ಜಿ ಮಾಡಿಕೊಡು ಅಂತ ಕೇಳಿದ್ಲು. ನಾವು ಇದಕ್ಕೆ ಹೋಗಿದ್ವಲ್ಲ, ನಮ್ಮ ಪಾವ್ ಬಜ್ಜಿ ಬರ್ತದಂತ ಅದಕ್ಕೆ ಬಳ್ಳಾರಿಗೆ ಹೋಗಿದ್ವಲ್ಲ, ಅಲ್ಲಿಂದ ನಾವು ಇದೇನು ಪಾವ್ ತೊಗೊಂಬಂದಿದ್ವಿ. ಅಂದರೆ ಪಾವ್ ಬಜ್ಜಿದು ಬನ್ ಬರುತ್ತಲ್ಲ, ಸೊ ಅದನ್ನ ತೊಗೊಂಡು ಬಂದಿದ್ವಿ. ನನ್ನ ಬನ್ ಬೇಬಿ, ಅದು ಪಾವ್ ಬನ್ ಅಂತಾರೆ, ಪಾವ್ ಬಜ್ಜಿದು ಬನ್. ಮತ್ತೆ ಬಟರ್ ತೊಗೊಂಬಂದೀವಿ. ಹಾಂ, ಅದಕ್ಕೇನೇನು ಬೇಕೋ ನಿನ್ನೆ ಎಲ್ಲ ಇಂಗ್ರೀಡಿಯೆಂಟ್ಸ್ ತರಿಸ್ಕೊಂಡು ಇವತ್ತು ಆರಾಧ್ಯ ಮಾಡಿಕೊಟ್ಟೆ. ಚೆನ್ನಾಗಿತ್ತಾ? ಸೊ ಆ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನೋಡಿರಿ, ಸೂಪರ್ ಅಂದರೆ ಸೂಪರ್ ಇತ್ತು. ನನಗಂತೂ ತುಂಬ ಇಷ್ಟ ಆಯಿತು. ನನಗೆ ಮೊದಲು ಇಷ್ಟ ಆಯಿತು, ನನಗೆ ಪಾವ್ ಬಜ್ಜಿ ಅಂದರೆ ತುಂಬಾ ಇಷ್ಟ. ಕೂಡ ಇಷ್ಟ, ಅದಕ್ಕೆ ಮಾಡಿಕೊಂಡು ತಿನ್ರಿ ಇಬ್ರು. ಸೊ ಇದೊಂದು ಕ್ಯಾಶುವಲ್ ವ್ಲಾಗ್ ಆಗಿರುತ್ತೆ, ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಪ್ಲೀಸ್, ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಅಲ್ಲಾರಿದೆ ಇನ್ನು ನಮ್ಮ ವಿಡಿಯೋ ನೋಡಬೇಕು. ವಿಡಿಯೋ ನೋಡಿರಲ್ಲ ನೀವು, ನೋಡಿ ನೀವು ವಿಡಿಯೋನೇ ನೋಡಿರಲ್ಲ ಅಂತ. ವಿಡಿಯೋ ನೋಡಬೇಕಲ್ಲ. ಪರಿಬಳ ನೀನೊಂದು ಪರಿಬಳ, ಅದೊಂದು ಪರಿಬಳ, ಅರಂದ್ಯ ನೀನೊಂದು ಪರಿಬಳ. ಏ ಪರಿಬಳ, ಗುಬ್ಬಿ ಪರಿಬಳ, ಅರಂದ್ಯ ಪರಿಬಳ ನೋಡಿಲಿ ಚಿನ್ನಿ. ನೋಡಮ್ಮ ಬಂಗಾರ ಪರಿವಾಳ ನೋಡಿ, ನೀವು ಹೋಗ್ಬಿಡ್ದಿತ್ತು ನೋಡೋದು, ಹೋಗುತ್ತೆ, ನೀ ಹಂಗೆ ಮಾಡಿ ಹೋಗುತ್ತೆ ನೋಡಿ. ಅವ್ರ ಫ್ರೆಂಡ್ನ ನೋಡಕ್ತಿದ್ದಂಗೆ ಆಯ್ತು. ಏನು ಮೊಟ್ಟೆ ಏನಾದ್ರು ಹಿಡ್ತೈತೆ, ಕುತ್ಕೊಂಡ್ಬಿಟ್ಟಿತ್ತು.
ಹೋಗ್ತಿ ಸುಮ್ಮನೆ ಇರೋದು. ಇದು ಬಂದ್ಬಿಟ್ಟು ಮಧ್ಯಾಹ್ನ ಪಾರಿವಾಳ ಬಂದಿತ್ತು ನಮ್ಮ ಬಾಲ್ಕನಿಯಲ್ಲಿ. ಸೊ ಅದನ್ನು ನೋಡ್ತಾ ಒಂದು ಕ್ಲಿಪ್ ತೆಗೆದಿದ್ವಿ. ಆರಾಧ್ಯ ಫುಲ್ ಖುಷಿ ಆಗಿಬಿಟ್ಟಿದ್ದಾಳೆ, ಅಮ್ಮ ನಮ್ಮ ಮನೆಯಲ್ಲಿ ಬೆಳೆಸ್ಕೊಳ್ಳೋಣ ಅದನ್ನು ಅಂತ ಕೇಳ್ತಿದ್ದಾಳೆ. ಈಗಿನ ಕಾಲದ ಹುಡುಗರಿಗೆ ಅಂದರೆ ಮಕ್ಕಳಿಗೆ ಈ ಥರ ಗುಬ್ಬಚ್ಚಿ ಪಾರಿವಾಳ ಅವೆಲ್ಲ ಮೊದಲೆಲ್ಲ ಎಷ್ಟು ಚೆನ್ನಾಗಿ ಮನೆ ಹತ್ರ ಎಲ್ಲ ಬಂದು ಕಾಳು ನೀರು ಎಲ್ಲ ತಿಂದು ಹೋಗೋದಲ್ಲ. ಸೊ ಇವಾಗ ಕಾಣಿಸೋದೇ ಅಪರೂಪ ಆಗಿಬಿಟ್ಟಿದೆ ಅಲ್ಲ, ಅದನ್ನೇ ಒಂದು ಕ್ಲಿಪ್ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಆ್ಯಂಡ್ ಇದು ಬಂದುಬಿಟ್ಟು ಮನೆಯಲ್ಲಿ ನಾನು ಮಾಡಿರೋವಂಥ ಪಾವ್ ಬಾಜಿ ರೆಸಿಪಿ, ತುಂಬ ಚೆನ್ನಾಗಿತ್ತು. ಯಾರಿಗೆಲ್ಲ ಪಾವ್ ಬಾಜಿ ಇಷ್ಟ ಆಗುತ್ತೆ ಅಂತಂದರೆ ಖಂಡಿತ ಅಂಥವರು ಮಾಡ್ಕೊಂಡು ತಿನ್ನಿ. ಈವೆನ್ ವೆಯ್ಟ್ ಲಾಸ್ ಮಾಡೋರು ತೊಗೋಬೋದು, ಬಟ್ ನೀವು ಬನ್ ಬದಲು ಬ್ರೌನ್ ಬ್ರೆಡ್ ತೊಗೋಬೇಕು ಅಥವಾ ಮಲ್ಟಿಗ್ರೀನ್ ಬ್ರೆಡ್ ತೊಗೋಬೇಕು. ಆ್ಯಂಡ್ ಬಾಜಿ ಮಾಡಬೇಕಾದ್ರೆ ನೀವು ಏನಂತ ಹೇಳ್ತೀವಿ ಇದು ಬಟರ್ನ ನೋಡಿ ಹಾಕ್ಕೋಬೇಕು, ಜಾಸ್ತಿ ಹಾಕ್ಕೊಂಡು ಬಾಜಿ ಮಾಡ್ಕೊಳಕ್ಕೆ ಹೋಗಬೇಡಿ. ಸೊ ಆರಾಮ್ಸೆ ವೆಯ್ಟ್ ಲಾಸ್ ಮಾಡೋರು ಇದನ್ನು ತೊಗೋಬೋದು. ಏನು ಸಕ್ಕರ್ ಬಂದಿದೆ ರೆಸಿಪಿ, ಸೂಪರ್ ಇದೆ. ಆರಾಮಾಗಿ ಕೇಳಿದ್ದು ಕೇಳಿದ್ದು ಇದಕ್ಕೆ ಬೇಕಲ್ಲ ಪಾಪಾಜಿ, ಇಂಟು ಬೇಕಾ ಇಂಟು ಬೇಕಾ. ಇವಾಗ ಈ ರೆಸಿಪಿ ಪಾವ್ ಬಾಜಿ ರೆಸಿಪಿನ ನಾನು ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ಫಸ್ಟ್ ಒಂದು ಪ್ರೆಷರ್ ಕುಕ್ಕರ್ಗೆ ನಾನು ಒಂದು 2 ಟೇಬಲ್ಸ್ಪೂನಷ್ಟು ಬೆಣ್ಣೆ ಬಟರ್ನ ಯೂಸ್ ಮಾಡಿದ್ದೀನಿ. ಇದು ಬಂದುಬಿಟ್ಟು ನಾನಿಲ್ಲಿ ಯೂಸ್ ಮಾಡಿರೋದು ಅಮೂಲ್ ಬಟರು. 2 ಸ್ಪೂನಷ್ಟು ಹಾಕ್ಕೊಂಡ್ಬಿಟ್ಟು ಅದು ಸ್ವಲ್ಪ ಹೀಟ್ ಆದಮೇಲೆ 1 ಟೇಬಲ್ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ರೆಡಿಮೇಡ್ ಎವರೆಸ್ಟ್ ಪಾವ್ ಬಾಜಿ ಮಸಾಲ ನಾನು ಯೂಸ್ ಮಾಡಿದ್ದೀನಿ. ಮನೆಯಲ್ಲೂ ಪೌಡರ್ ಪಾವ್ ಬಾಜಿ ಮಸಾಲನ ಪೌಡರ್ನ ರೆಡಿ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಸೊ ಯಾವುದಾದ್ರೂ ಒಂದು ಪಾವ್ ಬಾಜಿ ಮಸಾಲನ 1 ಟೇಬಲ್ಸ್ಪೂನಷ್ಟು ಅದಕ್ಕೆ ಆ್ಯಡ್ ಮಾಡಿಕೊಂಡು ಇಲ್ಲಿ 3 ಟೊಮ್ಯಾಟೊ ಮೀಡಿಯಮ್ ಸೈಜ್ ಟೊಮ್ಯಾಟೊನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇದಕ್ಕೆ ವೆಜಿಟೇಬಲ್ಸು 1 ಕಪ್ಪಷ್ಟು ಕ್ಯಾರೆಟು ಎಲ್ಲವೂ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. 1 ಕಪ್ಪಷ್ಟು ಬಟಾಣಿ, 1 ಕಪ್ಪಷ್ಟು ಬೀನ್ಸ್, ಹಾಗೆ 1 ಕಪ್ಪಷ್ಟು ಆಲೂಗಡ್ಡೆ ಇವೆಲ್ಲ ವೆಜಿಟೇಬಲ್ಸ್ನೂ ಆ್ಯಡ್ ಮಾಡ್ಕೊಂಡಿದ್ದೀನಿ. ಬೇಕಿದ್ರೆ ನೀವು ಬೀಟ್ರೂಟ್ ಕಾಲಿಫ್ಲವರ್ನೂ ಆ್ಯಡ್ ಮಾಡ್ಕೋಬೋದು. ಸ್ವಲ್ಪ ಇದನ್ನ ಮಿಕ್ಸ್ ಮಾಡಿಬಿಟ್ಟು ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಉಪ್ಪೆಲ್ಲ ಅದಕ್ಕೆ ಸ್ಪ್ರೆಡ್ ಆಗೋ ಥರ ಮಿಕ್ಸ್ ಮಾಡಿಕೊಂಡು ಇದಕ್ಕೆ 1 ಗ್ಲಾಸಷ್ಟು ನಾನು ನೀರು ಹಾಕ್ಕೊಳ್ತಿದ್ದೀನಿ. 1 ರಿಂದ 1.5 ಗ್ಲಾಸಷ್ಟು, ತೀರಾ ನೀರು ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ ಹೊರಗಡೆ ಬಂದುಬಿಡುತ್ತೆ. ಸೊ 1.5 ಗ್ಲಾಸಷ್ಟು ನೀರು ಹಾಕ್ಕೊಂಡ್ಬಿಟ್ಟು ಪ್ರೆಷರ್ ಕುಕ್ಕರಲ್ಲಿ ನಾನು ಇದಕ್ಕೆ 4 ವಿಷಲ್ ಬರೋವರೆಗೂ ಕೂಗಿಸ್ಕೊತೀನಿ. ಸೊ ನಮಗೆ ತೀರಾ ಏನಂತ ಹೇಳ್ತೀವಿ ಪಲ್ಪ್ ಥರನೂ ಆಗಬಾರ್ದು, ತೀರಾ ಗಟ್ಟಿಗೂ ಇರಬಾರ್ದು ವೆಜಿಟೇಬಲ್ಸು. ಇವಾಗ ಇದು ರೆಡಿ ಆಗೋಷ್ಟರಲ್ಲಿ ನಾನು ಇಲ್ಲಿ ಸಪ್ರೇಟ್ ಒಂದು ದೊಡ್ಡ ಕಡಾಯಿಗೆ 1.5 ಟೇಬಲ್ಸ್ಪೂನಷ್ಟು ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಬೆಣ್ಣೆ ಎಷ್ಟು ಯೂಸ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ, ಫ್ಲೇವರು ಅಷ್ಟೇ ಟೇಸ್ಟು ಅಷ್ಟೇ. ಆ್ಯಂಡ್ ಇಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಚಾಪ್ ಮಾಡ್ಕೊಂಡಿರೋವಂಥ 1 ಕ್ಯಾಪ್ಸಿಕಮ್ ದೊಡ್ಡ ಮೆಣಸಿನ್ಕಾಯಿ ಹಾಕ್ಕೊಂಡು ಆ್ಯಂಡ್ 3 ಮೀಡಿಯಮ್ ಸೈಜಿನವು ಈರುಳ್ಳಿ ತೊಗೊಂಡಿದ್ದೀನಿ. ಅದನ್ನು ಅಷ್ಟೇ ಎಷ್ಟು ಚಿಕ್ಕದಾಗುತ್ತೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ, ಚಾಪರ್ ಇದ್ದರೆ ಚಾಪರಲ್ಲಿ ಕಟ್ ಮಾಡ್ಕೊಳ್ಳಿ. ಇವೆರಡೂ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ 2-3 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇವೆರಡೂ ಹಸಿ ವಾಸನೆ ಹೋದಾದಮೇಲೆ ನಾನಿಲ್ಲಿ 2 ಟೇಬಲ್ಸ್ಪೂನಷ್ಟು ಪಾವ್ ಬಾಜಿ ಮಸಾಲನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ಮೇನ್ ಇಂಗ್ರೀಡಿಯೆಂಟ್, ಯಾಕಂದರೆ ಇದಕ್ಕೆ ಫ್ಲೇವರ್ ಕೊಡೋದು ಪಾವ್ ಬಾಜಿ ಮಸಾಲನೇ ಅಲ್ಲ. ಸೊ ಹಾಗಾಗಿ ಇದನ್ನು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ಇದಕ್ಕೆ ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಖಾರ ಪುಡಿ ಹಾಕ್ಕೊಳ್ಬೇಕು. ಖಾರ ಪುಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೆನ್ಪಿಟ್ಕೊಳ್ಳಿ, ಲೋ ಫ್ಲೇಮಲ್ಲೇ ಇಟ್ಕೊಂಡು ಈ ಥರ ಮಸಾಲೆಗಳನ್ನೆಲ್ಲ ಫ್ರೈ ಮಾಡ್ಕೊಳ್ಳಿ, ಇಲ್ಲಾಂದರೆ ಒತ್ತೋಗ್ಬಿಡುತ್ತೆ. ಆ್ಯಂಡ್ ಈಗ 2 ಟೇಬಲ್ಸ್ಪೂನಷ್ಟು ಬೆಳ್ಳುಳ್ಳಿ ಹಸಿ ಶುಂಠಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಇದು ಮನೆಯಲ್ಲಿ ಮಾಡಿದ್ದೆ. ಆ್ಯಂಡ್ ಇಲ್ಲಿ ಕ್ಲಿಪ್ ಮಿಸ್ ಆಗಿದೆ, 1 ಹಿಡಿಯಷ್ಟು ನಾನು ಕೊತ್ತಂಬರಿನ ಚೆನ್ನಾಗಿ ಕಟ್ ಮಾಡಿಕೊಂಡು ಅದನ್ನು ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಹಾಕ್ಕೊಂಡ್ಬಿಟ್ಟು ಇವನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು, ಈ ಥರ ಮಸಾಲೆ ವಾಸನೆ ಹೋಗಲಾರ್ದಂಗೆ ನಾವು ಕುದಿಸ್ಕೋಬೇಕು. ಆ್ಯಂಡ್ ನೆಕ್ಸ್ಟ್ ಇದಕ್ಕೆ 1 ಗ್ಲಾಸಷ್ಟು ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ. ಸೊ ಇದನ್ನು ನೀರು ಹಾಕ್ಕೊಂಡು ಚೆನ್ನಾಗಿ ನಾವು ಹಾಕಿದ್ವಲ್ಲ ಈರುಳ್ಳಿ ಎಲ್ಲ ಸ್ವಲ್ಪ ಮೆತ್ತಗಾಗಬೇಕು. ಸೊ ಆ ಥರದ ಕನ್ಸಿಸ್ಟೆನ್ಸಿ ಬಂದರೆ ನಮಗೆ ಪಾವ್ ಬಾಜಿ ಚೆನ್ನಾಗಿರುತ್ತೆ. ಸೊ ನೋಡಿ, ಇದು ಕುದಿಸ್ಕೊಳಕ್ಕೆ ಬಿಟ್ಟು 1-2 ನಿಮಿಷ ಕುದೀಲಿ. ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ, ನಾವು ಮೊದಲೇ ಇಟ್ಟಿದ್ವಲ್ಲ ವೆಜಿಟೇಬಲ್ಸ್ ಎಲ್ಲ ಕುಕ್ಕರ್ ಪ್ರೆಷರ್ ಕುಕ್ಕರಲ್ಲಿ, ಸೊ ಅದು ಆಗಿದೆ, ನಾನು ನಿಮಗೆ ತೋರಿಸ್ತೀನಿ ನೋಡಿ. 4 ವಿಷಲ್ ಆದಮೇಲೆ ಈ ಥರ ಚೆನ್ನಾಗಿ ಕುದ್ದಿರುತ್ತೆ, ನಮಗೆ ತೀರಾ ಬೆಂದು ಹೋಗಿಲ್ಲ,
ವೆಜಿಟೇಬಲ್ಸು ಆ್ಯಂಡ್ ತೀರಾ ಗಟ್ಟಿಗೂ ಇಲ್ಲ, ಕರೆಕ್ಟಾಗಿದೆ. ಈಗ ಇದನ್ನು ವೆಜಿಟೇಬಲ್ಸ್ ಎಲ್ಲನೂ ಇದರಲ್ಲಿ ಹಾಕ್ಕೊಂಡ್ಬಿಟ್ಟು ಹೀಗೆ ಒಂದು 5 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ. ಆ್ಯಂಡ್ ಇಲ್ಲಿ ಮತ್ತೆ ನಾನು ಏನು ಮಾಡ್ತಿದ್ದೀನಿ ಅಂದರೆ 1 ಟೇಬಲ್ಸ್ಪೂನಷ್ಟು ಬೆಣ್ಣೆ ಬಟರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ, 1-2 ಟೇಬಲ್ಸ್ಪೂನಷ್ಟು. ಈ ಥರ ಮಧ್ಯ ಮಧ್ಯಕ್ಕೆ ನಾವು ಕುದಿಬೇಕಾದರೆ ಆ್ಯಡ್ ಮಾಡಿಕೊಂಡ್ರೆ ನಮಗೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಪಾವ್ ಬಾಜಿ ಮಾಡೋರು ಈ 1 ಟಿಪ್ನ ಫಾಲೋ ಮಾಡಿ ಇನ್ನೂ ಟೇಸ್ಟ್ ಸಖತ್ತಾಗಿರುತ್ತೆ. ಹಾಗಾಗಿ ನಾವು ಮಧ್ಯ ಮಧ್ಯಕ್ಕೆ ನಾವು 1-1 ಸ್ಪೂನ್ 2-2 ಸ್ಪೂನು ನಾವು ಬೆಣ್ಣೆನ ಆ್ಯಡ್ ಮಾಡ್ಕೊಳ್ತಾ ಇರಬೇಕು. ಆ್ಯಂಡ್ ಅದು ಒಂದು 5-6 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಾದ್ಮೇಲೆ ಅದು ನಿಮ್ಮ ಹತ್ರ ಸ್ಮ್ಯಾಷರ್ ಇದ್ದರೆ ಅದರಿಂದ ನಾವು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಈ ಥರ ಚೆನ್ನಾಗಿ ವೆಜಿಟೇಬಲ್ಸ್ ಎಲ್ಲನೂ ನಮಗೆ ಕಾಣಿಸ್ಬಾರ್ದು, ಆ ರೀತಿಯಾಗಿ ಚೆನ್ನಾಗಿ ಮೆತ್ತ ಕುದ್ದಿರುತ್ತೆ. ಅದನ್ನು ನಾವು ಸ್ಮ್ಯಾಶ್ ಮಾಡ್ಕೊಂಬಿಟ್ಟು ಲೋ ಫ್ಲೇಮಲ್ಲಿ 1-2 ನಿಮಿಷ ಕುದಿಸ್ಕೊಂಬಿಟ್ರೆ ನಮಗೆ ಬಾಜಿ ರೆಡಿಯಾಗಿಬಿಡುತ್ತೆ. ಈಗ ನಾನು ಇದಕ್ಕೆ ಪಾವ್ ರೆಡಿ ಮಾಡ್ತಾ ಇದ್ದೀನಿ. ಬನ್ನು, 1 ಅರ್ಧ ಟೇಬಲ್ಸ್ಪೂನಷ್ಟು ಒಂದು ಪ್ಯಾನಿಗೆ ಬೆಣ್ಣೆನ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಆ್ಯಂಡ್ ನಾವು ರೆಡಿ ಮಾಡ್ಕೊಂಡಿರೋಂಥ ಪಾವ್ ಬಾಜಿ ಬಾಜಿ ಇದೆಯಲ್ಲ ಅದರದ್ದು 1-2 ಟೇಬಲ್ಸ್ಪೂನಷ್ಟು ಹಾಕಿ ಅದರಲ್ಲಿ ಬನ್ನನ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಲೈಟಾಗಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ, ಇಲ್ಲಾಂದರೆ ನಮಗೆ ಬನ್ ಕ್ರಿಸ್ಪಿ ಆಗಿಬಿಡುತ್ತೆ. ಇಲ್ಲಾಂದರೆ ಇದ್ರ ಬದಲಾಗಿ ನೀವು ಜಸ್ಟ್ ಸ್ವಲ್ಪ ಪಾವ್ ಬಾಜಿ ಮಸಾಲ ಆದರೂ ಹಾಕ್ಕೋಬೋದು, ಇಲ್ಲಾಂದರೆ ಖಾರ ಪುಡಿ ಆದರೂ ಹಾಕ್ಕೊಂಡು ನಾವು ಬನ್ನನ ರೋಸ್ಟ್ ಮಾಡಿಕೊಂಡ್ರೆ ಟೇಸ್ಟಿಗೆ ತುಂಬ ಚೆನ್ನಾಗಿರುತ್ತೆ. ಸೈಡಿಗೆ ನೋಡಿ ಒಂದು ಸ್ವಲ್ಪ ಲೆಮನ್ ಹಾಕ್ಕೊಳ್ಳೋದು ಮಾತ್ರ ಮರೆಯೋಕ್ಕೆ ಹೋಗಬೇಡಿ, ಟೇಸ್ಟ್ ಅದರಿಂದನೇ ತುಂಬ ಚೆನ್ನಾಗಿರುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು, ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಯಿತು. ನಿಮಗೆ ಇಷ್ಟ ಆದರೆ ಖಂಡಿತ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ, ನಿಮಗೆ ಯಾವ ಥರ ಬಂತು, ನಿಮಗೆ ಯಾವ ಥರ ಟೇಸ್ಟ್ ಇಷ್ಟ ಆಯಿತಾ ಇಲ್ವಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ. ಆ್ಯಂಡ್ ಇದೆಲ್ಲ ಮಾಡಿ ತಿಂದಾದಮೇಲೆ ನೋಡಿ ಅಡುಗೆ ಮನೆ ಎಷ್ಟು ಗಲೀಜಾಗಿಬಿಟ್ಟಿದೆ ಎಲ್ಲ. ಈಗೆಲ್ಲನೂ ತೆಗೆದಿಟ್ಟು ನಮಗಿಲ್ಲಾಂದರೆ ಮಾರ್ನಿಂಗ್ ಟೈಮಲ್ಲಿ ಮತ್ತೆ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತಲ್ಲ. ಸೊ ಏನಿದ್ರೂ ನೈಟ್ ಕ್ಲೀನ್ ಮಾಡಿಕೊಂಡ್ರೆ ನಮಗೆ ಬೆಳಗ್ಗೆ ಈಸಿ ಆಗುತ್ತೆ. ಸೊ ಏನೇ ಮಾಡೋದಕ್ಕೂ ಮುಂಚೆ ಅಡುಗೆ ಮನೆ ನೀಟಾಗಿರಬೇಕಲ್ಲ, ಯಾವಾಗಲೂ ಅದನ್ನೇ ಹೇಳ್ತಿರ್ತೀನಿ. ಇಲ್ಲಾಂದರೆ ಯಾವ ಕೆಲಸ ಮಾಡೋದಕ್ಕೂ ಏನು ಅಡುಗೆ ಮಾಡೋದಕ್ಕೂ ಇಂಟ್ರೆಸ್ಟೇ ಬರೋದಿಲ್ಲ. ಎಷ್ಟು ಪಾತ್ರೆ ಇದ್ದಾವೆ, ಇವೆಲ್ಲ ಪಾತ್ರೆ ತೊಳೆದಿರೋ ಜೋಡಿಸ್ಬೇಕು. ಆ್ಯಂಡ್ ಇವೆಲ್ಲ ಥಿಂಗ್ಸ್ ಎಲ್ಲೆಲ್ಲೋ ಅಡುಗೆ ಮಾಡಬೇಕಾದ್ರೆ ಒಂದು ತೆಗೆದು ಒಂದು ಬಿಟ್ಟು, ಸೊ ಇವೆಲ್ಲ ಇದ್ದಿದ್ದೇ ದಿನ ಒಂದು ರೊಟೀನ್ ಇದು. ಸೊ ಇದನ್ನೆಲ್ಲ ನಾನು ಕ್ಲೀನ್ ಮಾಡ್ಕೋಬೇಕೀಗ ನಿಧಾನವಾಗಿ. ಹಾಗೆ ಈ ವ್ಲಾಗಲ್ಲಿ ನಿಮ್ಮ ಜೊತೆ ಇನ್ನೊಂದು ಶೇರ್ ಮಾಡ್ಕೋಬೇಕಿತ್ತು. ಮೊದಲೇ ಹೇಳಿದ್ದೆ ನಮ್ಮ ವ್ಲಾಗ್ಸಲ್ಲಿ ಈ ಥರ ಲೇಡೀಸ್ ರಿಲೇಟೆಡ್ ಅಂದರೆ ತುಂಬ ಇಶ್ಯೂಸ್ನ ಫೇಸ್ ಮಾಡ್ತಿರ್ತೀವಿ. ಆ್ಯಂಡ್ ಹೇಳ್ಕೊಳ್ಳಾರ್ದೆ ಇರುವಂಥ ವಿಷಯಗಳು ಆ್ಯಂಡ್ ತಿಳ್ಕೊಬೇಕಾದಂಥ ವಿಷಯಗಳು ತುಂಬ ಇರುತ್ತೆ. ಸೊ ಅಂಥವನ್ನ ನಾವು ಶೇರ್ ಮಾಡ್ಕೊಳ್ಳೋಣ ನಮ್ಮ ವ್ಲಾಗಲ್ಲಿ ಅಂತ ಹೇಳಿದ್ದೆ. ಸೊ ಅದರಲ್ಲಿ ಒಂದು ಟಾಪಿಕ್ ನಾನು ಇವತ್ತು ತೊಗೊಂಡಿದ್ದೀನಿ, ಟಾಪಿಕ್ಕು ಅಲ್ಲ, ಜಸ್ಟ್ ನಾನು ನಿಮ್ಮ ಒಪಿನಿಯನ್ ಕೇಳ್ತಾ ಇದ್ದೀನಿ. ಆ್ಯಸ್ ಎ ಸೊಸೆ, ಮನೆ ಸೊಸೆಯಾಗಿ ಮೇನಾಗಿ ಇರಬೇಕಾಗಿರೋಂಥ ಕ್ವಾಲಿಟಿ ಏನು? ಸೊ ನಿಮ್ಮ ಪ್ರಕಾರ ಏನು ಹೇಳ್ತೀರಾ ನನಗೆ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ. ಡೆಫಿನೆಟ್ಲಿ ನನ್ನ ಒಪಿನಿಯನು ನಾನು ತಿಳಿಸ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ, ಯಾಕಂದರೆ ಇದನ್ನು ನನಗೆ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ನನ್ನ ಜೊತೆ ಶೇರ್ ಮಾಡ್ಕೊಂಡಿದ್ದಾರೆ. ಸೊ ಅವ್ರು ನನ್ನ ಸಜೆಷನ್ನ ಕೇಳಿದ್ದಾರೆ. ಹಾಗಾಗಿ ಲೈಕ್ ನಿಮ್ಮ ಪ್ರಕಾರ ಏನು ಕ್ವಾಲಿಟಿ ಇರಬೇಕು ಮೇನಾಗಿ ಆ್ಯಸ್ ಎ ಒಂದು ಒಳ್ಳೆಯ ಸೊಸೆಯಾಗಿ ಮನೇನ ಚೆನ್ನಾಗಿ ನೋಡ್ಕೊಂಡು ಹೋಗಬೇಕು ಎಲ್ಲ ಕಡೆಯಿಂದನೂ, ಅಂದರೆ ನಿಮ್ಮ ಪ್ರಕಾರ ಯಾವ ರೀತಿ ಗುಣ ಇರಬೇಕು ಅಥವಾ ಯಾವ ರೀತಿ ಕ್ವಾಲಿಟಿ ಇರಬೇಕು ಅನ್ನೋದು ತಪ್ಪದೇ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ. ಯಾಕಂದರೆ ಹೇಳಿದ್ದೀನಲ್ಲ, ನಮ್ಮ ಎಷ್ಟೋ ಕಮೆಂಟ್ಸು ಬೇರೆಯವ್ರಿಗೆ ಹೆಲ್ಪ್ ಆಗುತ್ತೆ, ಸಮಾಧಾನ ಕೊಡುತ್ತೆ. ಸೊ ಹಾಗಾಗಿ ಖಂಡಿತ ಕೇಳ್ತಿದ್ದೀನಿ. ಆ್ಯಂಡ್ ಈ ಕ್ಯಾಶುವಲ್ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.